ಪ್ರಯೋಗ ಗಾತ್ರ ಮತ್ತು ಸಾಂದ್ರತೆ ಈ ಪ್ರಯೋಗಕ್ಕೆ ಅವಶ್ಯಕ ವಸ್ತುಗಳು ಬೆಂಕಿ ಪೊಟ್ಟಣ ಅಥವಾ ಲೈಟರ್ ಅಗರಬತ್ತಿ ಮತ್ತು ಸಿರಿಂಜ್ ಮೊದಲಿಗೆ ಅಗರಬತ್ತಿಯನ್ನು ಹೊತ್ತಿಸಿ ಪ್ಲಂಜರನ್ನು ತೆಗೆದ ಸಿರಿಂಜ್ನ ಒಳಗೆ ಹಿಡಿಯಿರಿ ಇದರಿಂದ ಹೊಗೆ ಸಿರಿಂಜನ್ನು ತುಂಬುತ್ತದೆ ಹೊಗೆ ಹೊರ ಹೋಗದಂತೆ ಸಿರಿಂಜ್ನ ತೆರೆದ ಬಾಯಿಯನ್ನು ಬೆರಳಿನಿಂದ ಮುಚ್ಚಿ ಈಗ ಅಗರಬತ್ತಿಯನ್ನು ತೆಗೆದು ಪ್ಲಂಜರ್ ಅನ್ನು ಮತ್ತೆ ಸಿರಿಂಜ್ನ ಒಳಕ್ಕೆ ಹಾಕಿ ಸಿರಿಂಜ್ನ ತೆರೆದ ಬಾಯಿಯನ್ನು ಬೆರಳಿನಿಂದ ಮುಚ್ಚಿ ಪ್ಲಂಜರ್ ಅನ್ನು ಒಳಗೆ ತಳ್ಳಿರಿ ಸಿರಿಂಜ್ನ ಒಳಗೆ ಹೊಗೆ ದಟ್ಟವಾಗುತ್ತದೆ. ಫ್ಲಂಜರನ್ನು ಹೊರಗೆ ಎಳೆದಾಗ ಮತ್ತೆ ಸಾಂದ್ರತೆಯು ಕಡಿಮೆಯಾಗುತ್ತದೆ ಇಲ್ಲಿಯ ಪರಿಕಲ್ಪನೆ ಫ್ಲಂಜರನ್ನು ತಳ್ಳಿದಾಗ ಸಿರಿಂಜ್ ಸಿಲಿಂಡರ್ನ ಗಾತ್ರವು ಕಡಿಮೆಯಾಗುತ್ತದೆ ಸಿರಿಂಜ್ನ ಒಳಗಿನ ಹೊಗೆ ಸಣ್ಣ ಗಾತ್ರಕ್ಕೆ ಸಂಕುಚಿತಗೊಳ್ಳುತ್ತದೆ ಗಾತ್ರವು ಕಡಿಮೆಯಾದಂತೆ ಸಿರಿಂಜ್ನಲ್ಲಿರುವ ಹೊಗೆಯು ದಟ್ಟವಾಗುತ್ತದೆ ಏಕೆಂದರೆ ಹೊಗೆಯ ಅಣುಗಳನ್ನು ಪರಸ್ಪರ ಹತ್ತಿರ ತಳ್ಳುತ್ತದೆ ಮತ್ತು ಹೆಚ್ಚು ದಟ್ಟವಾಗಿ ಮೋಡದಂತಾಗುತ್ತದೆ ಪ್ಲಂಜರನ್ನು ಹೊರತೆಗೆದಾಗ ಸಿರಿಂಜಿನ ಒಳಗಿನ ಸ್ಥಳವು ಹೆಚ್ಚಾಗುತ್ತದೆ ಇದರಿಂದ ಹೊಗೆಯು ಹೆಚ್ಚಿನ ಸ್ಥಳವನ್ನು ಆಕ್ರಮಿಸುವುದರಿಂದ ಸಾಂದ್ರತೆಯು ಕಡಿಮೆಯಾಗುತ್ತದೆ ಗಾತ್ರವು ಕಡಿಮೆಯಾದಂತೆ ಸಾಂದ್ರತೆಯು ಹೆಚ್ಚಾಗುತ್ತದೆ ಮತ್ತು ಗಾತ್ರವು ಹೆಚ್ಚಾದಾಗ ಸಾಂದ್ರತೆಯು ಕಡಿಮೆಯಾಗುತ್ತದೆ ಎಂದು ಇದು ತೋರಿಸುತ್ತದೆ ಇಲ್ಲಿನ ಸರಳ ಪರಿಕಲ್ಪನೆ ಎಂದರೆ ಗಾತ್ರ ಮತ್ತು ಸಾಂದ್ರತೆಯು ಪರಸ್ಪರ ವಿಲೋಮಾನುಪಾತದಲ್ಲಿರುತ್ತವೆ ನೀವು ಇದನ್ನು ಪ್ರಯತ್ನಿಸಿ ಸಿರಿಂಜನ್ನು ಮರಳು ಅಥವಾ ನೀರಿನಿಂದ ತುಂಬಿಸಿ ಪ್ರಯೋಗವನ್ನು ಪುನರಾವರ್ತಿಸಿ ಹೊಗೆಗೆ ಹೋಲಿಸಿದರೆ ಮರಳು ಅಥವಾ ನೀರನ್ನು ಸಂಕುಚಿತಗೊಳಿಸುವುದು ಸುಲಭವೇ